2000 ಗಡಿಯಲ್ಲಿ ಕೊರೋನಾ ಕೇಸ್, ಕರ್ನಾಟಕಕ್ಕೆ ಮತ್ತೆ ಬಿಗ್ ಟೆನ್ಷನ್. 2 ವಾರ ಸೆಮಿ ಲಾಕ್ಡೌನ್ ಆಗುತ್ತಾ? ಕೊರೋನಾ ಮಾರ್ಚ್ ಮಾರಿ. ಕೊರೋನಾ ಅಬ್ಬರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ವರದಿಯಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. 2ನೇ ಅಲೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಿನೇ ದಿನೇ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದನ್ನ ನೋಡ್ತಾ ಇದ್ರೆ, ರಾಜ್ಯದಲ್ಲಿ 5ನೇ ದಿನವೂ ಕೂಡ ಕೊರೋನಾ ಆರ್ಭಟ ಮುಂದುವರೆದಿದೆ. 1000ಕ್ಕೂ ಹೆಚ್ಚಿನ ಪ್ರಕರಣಗಳ ದಾಖಲೆ ಮುಂದುವರಿತಾ ಇರುವಂತದ್ದು. ಮಾರ್ಚ್ 16ರಿಂದ ಶುರುವಾದಂತಹ 1000ಕ್ಕೂ ಹೆಚ್ಚಿನ ಪ್ರಕರಣಗಳ ಒಂದು ಕಂಟಿನ್ಯೂಸ್ ಆಗಿ ರಾಜ್ಯದಲ್ಲಿ ಇನ್ನೂ ಕೂಡ ಮುಂದುವರೆದಿರುವಂತದ್ದು. 1100ಕ್ಕೂ ಹೆಚ್ಚಿನ ಪ್ರಕರಣ ಮೊದಲು ಮಾರ್ಚ್ 16ನೇ ತಾರೀಕು ಬಂತು. ಇವತ್ತು 20ನೇ ತಾರೀಕಿನವರೆಗೂ ಕೂಡ ಜಾಸ್ತಿ ಆಗ್ತಾನೆ ಇದ್ದಾವೆ 1000ಕ್ಕೂ ಹೆಚ್ಚಿನ ಪ್ರಕರಣಗಳು. ಏಕೆಂದರೆ ನಿನ್ನೆ 1700ಕ್ಕೂ ಹೆಚ್ಚಿನ ಪ್ರಕರಣ ಬಂದಿರುವಂಥದ್ದು ಸಹಜವಾಗಿ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 2000 ಗಡಿಗೆ ಬಂದು ತಲುಪಿದ್ದೇವೆ. ಹೊಸ ಕೇಸ್ಗಳಲ್ಲಿ ಬೆಂಗಳೂರಿನದ್ದೇ ಹೆಚ್ಚು, ಬಹುಪಾಲು ಕೇಸ್ಗಳು ಬೆಂಗಳೂರಿನದ್ದೇ ಆಗಿದೆ. ಬೆಂಗಳೂರಿನಲ್ಲಿ 1000 ಗಡಿಯನ್ನ ದಾಟಿದೆ ಸೋಂಕು. ಬೆಂಗಳೂರಿನಲ್ಲಿ 1000 ಗಡಿಯನ್ನ ದಾಟಿದ್ದು ಇವತ್ತಿಗೆ 2ನೇ ದಿನ. ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಸೆಕೆಂಡ್ ಡೇ ಕೂಡ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಿನಲ್ಲಿ ವರದಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಒಂದೇ ದಿನ 1186 ಪ್ರಕರಣಗಳು ವರದಿಯಾಗಿದೆ. ಇನ್ನು ಸತತವಾಗಿ 5ನೇ ದಿನ ರಾಜ್ಯದಲ್ಲಿ 1000ಕ್ಕೂ ಹೆಚ್ಚಿನ ಪ್ರಕರಣಗಳು. ರಾಜಧಾನಿಯಲ್ಲಿ ಸೋಂಕು ಮತ್ತೆ ಸಾವು ಹೆಚ್ಚಳ ಆಗ್ತಾ ಸಾಕ್ತಾ ಇದೆ. ಸಿಲಿಕಾನ್ ಸಿಟಿಯ 10 ಏರಿಯಾಗಳು ಡೇಂಜರ್ ಅಂದ್ರೆ ಹಾಟ್ಸ್ಪಾಟ್ ಅಂತ ಗುರುತಿಸಲಾಗಿರುವಂಥದ್ದು. 10ಕ್ಕೂ ಹೆಚ್ಚು ವಾರ್ಡ್ಗಳು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಬೆಂಗಳೂರೇ ಒಂದು ರೀತಿಯಾಗಿ ಆತಂಕವನ್ನು ಮೂಡಿಸ್ತಾ ಇರುವಂಥದ್ದು. 1100ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ವರದಿಯಾಗುತ್ತೆ ಅಂದರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲೇ ಆ ಒಂದು ಆತಂಕ ಇದೆ. BBMPಯಿಂದ ಎಲ್ಲ ಕಡೆಗಳಲ್ಲಿ ಹೈ ಅಲರ್ಟನ್ನು ಮಾಡಲಾಗ್ತಾ ಇದೆ. ನೋಡಬೇಕು ಯಾವ್ಯಾವ ರೀತಿಯಾಗಿ ಜನ ಫಾಲೋ ಮಾಡ್ತಾರೆ ಅಂದರೆ, ಯಾಕೆಂದರೆ ಅದೆಲ್ಲವೂ ಕೂಡ ನಿಂತಿರುವಂಥದ್ದು ನಮ್ಮ ಮೇಲೆ. ಸೊ ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಪ್ರಕರಣಗಳು ವರದಿ ಆಗ್ತಾನೆ ಹೋಗ್ತಾ ಇದೆ ರಾಜ್ಯದಲ್ಲಿ ಅಂತ. ಇದು ಕಳೆದ 4 ದಿನದ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಎಷ್ಟೆಷ್ಟು ಪ್ರಕರಣಗಳು ಯಾವ್ಯಾವತ್ತು ದಾಖಲು ಆಯಿತು ಅಂತ. ಇನ್ನು ಮಾರ್ಚ್ 17ರಿಂದ ಇದೆ. ಇನ್ನು ಮಾರ್ಚ್ 16ನೇ ತಾರೀಕು ಅಷ್ಟೇ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿಯಾಗಿತ್ತು. ಇನ್ನು ಮಾರ್ಚ್ 17ನೇ ತಾರೀಕು 1275 ಪ್ರಕರಣ, 18ಕ್ಕೆ 1488 ಜಾಸ್ತಿ ಆಯಿತು. ಮಾರ್ಚ್ 19ಕ್ಕೆ 1587, 1500ಕ್ಕೂ ಹೆಚ್ಚಿನ ಪ್ರಕರಣ ದಾಖಲಾಯಿತು. ನಮ್ಮ ಮಾರ್ಚ್ 20ಕ್ಕೆ ಅಂದರೆ ನಿನ್ನೆ 1798, ಅಂದರೆ 2000 ಗಡಿಗೆ ಬಂದು ತಲುಪಿದ್ದೇವೆ. ಈ ರೀತಿಯಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಬೆಂಗಳೂರನ್ನು ಗಮನಿಸೋಣ. ಬೆಂಗಳೂರಿನಲ್ಲಿ ಎಷ್ಟು ಪ್ರಕರಣಗಳು ದಾಖಲಾಯಿತು ಅಂದರೆ, ಮಾರ್ಚ್ 17ಕ್ಕೆ 786, 18ಕ್ಕೆ 925 ಆಯಿತು. ಇನ್ನು 19ಕ್ಕೆ 1000 ಗಡಿ ದಾಟ್ತು, 1037 ಆಯಿತು. 20ನೇ ತಾರೀಕು ಅಂದರೆ ನಿನ್ನೆಯ ಹೆಲ್ತ್ ಬುಲೆಟಿನಲ್ಲಿ 1187, ಅಂದರೆ ಸತತವಾಗಿ 2ನೇ ದಿನ ಬೆಂಗಳೂರಿನಲ್ಲೂ ಕೂಡ 1000ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು. ಇದು ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಮೂಡಿಸಿದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ನೀವು ಆ ಒಂದು ಅಂಕಿ ಸಂಖ್ಯೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಹೇಗಿದೆ ಬೆಂಗಳೂರಿನಲ್ಲಿ ಜನ ಎಚ್ಚೆತ್ತುಕೊಂಡಿದ್ದಾರಾ? ಇನ್ನು ಹಾಟ್ಸ್ಪಾಟ್ಗಳಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಬಸವನಗುಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಅತಿ ಹೆಚ್ಚು ಜನ ಸೇರುವಂಥ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲದಾಗಿ ಶರಣು ಹಂಪಿ ಹಾಟ್ಸ್ಪಾಟ್ ಅಂತ ಗುರುತಿಸಿಕೊಂಡಿದೆ ಬಸವನಗುಡಿ. ಬಸವನಗುಡಿಯಲ್ಲಿ ಜನ ಯಾವ ರೀತಿಯಾಗಿ ಎಚ್ಚೆತ್ತುಕೊಂಡಿದ್ದಾರೆ, ಇನ್ನು ಒಂದು ಕಡೆ ಮೈ ಮರೆತಿದ್ದಾರೆ, ಇನ್ನು BBMP ಏನೇನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಈ ಹಾಟ್ಸ್ಪಾಟ್ ಅಂತ ಗುರುತು ಮಾಡಿರುವಂಥ ಹಿನ್ನೆಲೆಯಲ್ಲಿ. ಸಿಲಿಕಾನ್ ಸಿಟಿ ಬೆಂಗಳೂರು ಕಳೆದ 2 ದಿನಗಳಿಂದ 1000 ಗಡಿ ದಾಟಿದೆ ಕೊರೋನಾ ಕೇಸ್ ಸಂದರ್ಭದಲ್ಲಿ. ಅದರಲ್ಲೂ ಕೂಡ 14 ಹಾಟ್ಸ್ಪಾಟ್ಗಳಾಗಿ BBMP ಗುರುತು ಮಾಡಿರುವುದು. ಅದರಲ್ಲಿ ಪ್ರಮುಖವಾಗಿ ಬಸವನಗುಡಿ, ನಾವೀಗ ಈ ಪ್ರದೇಶದಲ್ಲಿ ಇದ್ದೀವಿ, ಆ ಬಸವನಗುಡಿ ಪ್ರದೇಶದಲ್ಲಿ ಹಾಟ್ಸ್ಪಾಟ್ ಇರೋದು. ಇಲ್ಲಿ ಕಲ್ಯಾಣ ಮಂಟಪಗಳನ್ನು ಕೂಡ ಅತಿ ಹೆಚ್ಚಿದ್ದಾವೆ. ಮದುವೆ ಸೀಸನ್ ಬೇರೆ, ಜನರು ಖಂಡಿತವಾಗಿ ಕೂಡ ತಮ್ಮ ಆಪ್ತ ವಲಯ ಮತ್ತು ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೆಲ್ಲರೂ ಕರೆದು ತಮ್ಮ ಮಕ್ಕಳು ಮತ್ತೆ ಎಲ್ಲರೂ ಮದುವೆ ಮಾಡಬೇಕಾಗುತ್ತೆ. ಸೊ ಈ ಮದುವೆಗಳು ಅರೇಂಜ್ ಆಗಿರುವಂತಹ ಸಂದರ್ಭದಲ್ಲಿ ಈ ಸಿಚುವೇಶನ್ ಅಲ್ಲಿ ಮಾರ್ಗಸೂಚಿಗಳನ್ನ ಹೇಗೆ ಪಾಲನೆ ಮಾಡಬೇಕು ಅನ್ನೋದು ಬಹಳ ಕಷ್ಟ ಆಗುತ್ತೆ. ನಾವು ಕಲ್ಯಾಣ ಮಂಟಪದ ಒಳಗಡೆ ಯಾವ ರೀತಿ ಈಗ ಹೊರ ಬರ್ತಾರೆ, ಅವ್ರನ್ನ ಬರಮಾಡಿಕೊಳ್ಳಿಕ್ಕೆ ಎಲ್ಲರೂ ಕೂಡ ನಿಂತ್ಕೊಂಡಿರೋದು.
ಶುಭ ಸೂಚನೆ ಅಂದ್ರೆ ಅಂದ್ರೆ ಒಳ್ಳೆಯ ಸಮಾಧಾನ ವಿಷಯ ಅಂದ್ರೆ ಎಲ್ಲರೂ ಕೂಡ ಮಾಸ್ಕ್ಗಳನ್ನ ಹಾಕೊಂಡಿದ್ದಾರೆ, ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಆಗಿರೋದ್ರಿಂದ ಸೋಷಿಯಲ್ ಡಿಸ್ಟೆನ್ಸ್ ಹೆಚ್ಚು ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಇನ್ನು ಕಲ್ಯಾಣ ಮಂಟಪದ ಒಳಗಡೆ ಯಾವ ರೀತಿಯಾಗಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಪಿಪಿ ಕಿಟ್ ಅನ್ನು ಧರಿಸಿರುವಂತಹ ವ್ಯಕ್ತಿ ಇದ್ದಾರೆ, ಅವರು ಏನು ಸ್ಯಾನಿಟೈಸ್ ಮಾಡೋದಿರ್ಬೋದು ಮತ್ತು ಥರ್ಮಲ್ ಸ್ಕ್ರೀನ್ ಪರೀಕ್ಷೆ ಮಾಡೋದಿರ್ಬೋದು ಮತ್ತು ಇನ್ನು ಎಷ್ಟಾಗಿ ಪರ್ಸೆಂಟೇಜ್ ಅಂದ್ರೆ ಜ್ವರದ ಪ್ರಮಾಣವನ್ನು ಚೆಕ್ ಮಾಡುವಂತ ಮಾಪನ ಕೂಡ ಇಲ್ಲಿದೆ. ಪ್ರತಿಯೊಬ್ಬರು ಬಂದಂತವ್ರು ಎಲ್ಲರಿಗೂ ಕೂಡ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಇರುವಂತವ್ರು ಬಹುತೇಕರು ಎಲ್ಲರೂ ಕೂಡ ಮಾಸ್ಕ್ಗಳನ್ನು ಹಾಕೊಂಡಿರೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಅವ್ರನ್ನೇ ಮಾತಾಡ್ಸೋ ಹೋಗ್ತೀನಿ, ಯಾಕಂದ್ರೆ ಕರೋನಾದ ಸಂದರ್ಭದಲ್ಲಿ ಮದುವೆ ಆಗ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಅವರಿಂದನೇ ಮಾತಾಡ್ಸೋಣ. ಸರಿ, ಮೊದಲನೇದಾಗಿ ಕಂಗ್ರಾಟ್ಸ್, ಮದುವೆ ಆಗ್ತಾ ಇದ್ದೀರಾ. ಬಟ್ ಈ ಕರೋನಾ ಸಿಚುವೇಶನ್ ಅಲ್ಲಿ ಮದುವೆ ಆಗ್ತಾ ಇದ್ದೀರಾ, ನಿಮ್ಮ ಆಪ್ತ ವಲಯ ಮಾತ್ರ ಬರ್ತಾರೆ, ಬಹಳಷ್ಟು ಜನ ಬರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪರ್ಮಿಷನ್ ಇಲ್ಲ. ಏನ್ ಹೇಳ್ತೀರಾ ಸರ್? ನಂಗೆ ಆ ಟೈಮಲ್ಲಿ ಒಂದು ಖುಷಿನೂ ಆಗ್ತಿದೆ, ಅದೇ ಟೈಮಲ್ಲಿ ಒಂದು ಕೊರೋನಾ ಇದಕ್ಕೋಸ್ಕರ ಸ್ವಲ್ಪ ದುಃಖನೂ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ನಮ್ಮ ಮಾವ ಮತ್ತೆ ನಮ್ಮ ಮಕ್ಕಳು ಬಳಗನ ಎಲ್ಲರೂ ಬಂದಿದ್ದಾರೆ, ಅದು ಖುಷಿ ಇದೆ ನನಗೆ. ಅದು ಬಿಟ್ಟರೆ ಇಂಥ ಟೈಮಲ್ಲಿ ನೆಗೆಟಿವಿಟಿ ಏನೂ ಇಲ್ಲ. ಮೇಡಮ್, ತಾವೆಲ್ಲರೂ ಈಗ ಎಲ್ಲಿಂದ ಬಂದಿದ್ದೀರಿ? ಕರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡೋದು ಕಷ್ಟ ಆಗುತ್ತೆ ಅಲ್ವಾ? ಬೇರೆ ಬೇರೆ ಕಡೆಯಿಂದರೂ ಬಂದಿರ್ತಾರೆ, ಬಸವನಗುಡಿ ಹಾಟ್ಸ್ಪಾಟ್ ಕೂಡ ಇದೆ, ಏನ್ ಹೇಳಕ್ ಬಯಸ್ತೀರಾ? ಸೊ ಇಲ್ಲಿ ಎಲ್ಲ ಪ್ರಿಕಾಷನ್ಸ್ ತಗೋತಾ ಇದಾರೆ. ಸೊ ವಿ ಆರ್ ವೇರಿಂಗ್ ಆಲ್ ಮಾಸ್ಕ್ ಅಂಡ್ ಎವ್ರಿಥಿಂಗ್. ಓಕೆ, ಇಲ್ಲಿ ಓಕೆ, ದೇ ನಾಟ್ ಸೋ ಫೈಂಡಿಂಗ್ ನಾಟ್ ಸೋ ಡಿಫಿಕಲ್ಟ್, ಎಲ್ಲ ಓಕೆ ಇದೆ. ಬಹಳಷ್ಟು ಜನ ಇದಾರೆ, ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ರೆಡಿ ಇದ್ರೆ. ಬಟ್ ಏನಂದ್ರೆ ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಕಲ್ಯಾಣ ಮಂಟಪದಲ್ಲಿ ತಮ್ಮ ಕುಟುಂಬದ ಸದಸ್ಯರು ಮತ್ತು ರಿಲೇಟಿವ್ಸ್ ಬಂದಾಗ ಹತ್ರ ಹೋಗಿ ಮಾತಾಡ್ಲೇಬೇಕಾಗತ್ತೆ. ಈ ಮಾರ್ಗಸೂಚಿಗಳನ್ನ ಪಾಲನೆ ಮಾಡೋದು ಕಷ್ಟನೇ ಅಂತ ಹೇಳ್ಬೋದು. ಓಕೆ ಶರಣು ಹಂಪಿ, ಇನ್ನ ಮಾರ್ಕೆಟ್ ಕಡೆ ಹೋಗೋಣ, ಯಾಕಂದ್ರೆ ಮಾರ್ಕೆಟ್ ನಲ್ಲಿ ನೋಡ್ತಾನೆ ಇದೀವಿ ಪ್ರತಿದಿನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದಾರೆ, ಮಾಸ್ಕ್ ಅನ್ನು ಕೂಡ ಸರಿಯಾಗಿ ಆಗ್ತಾ ಇರಲಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡಿದ್ದಾರ, ಆ ಅರಿವು ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ. ಸುಮನಿರಾಜು, ಮಾರ್ಕೆಟ್ ಅಂದ್ರೆ ಸಾಕು, ಅತಿ ಹೆಚ್ಚು ಜನಸಂಖ್ಯೆ ಸೇರುವಂತ ಒಂದು ಜಾಗ ಅದು, ಈಗ ಹೇಗಿದೆ? ಸ್ವಲ್ಪನಾದ್ರೂ ಜಾಗೃತಿ ಅನ್ನುವಂಥದ್ದು ಕಾಣಿಸ್ತಾ ಇದೆಯಾ? ಮಾರ್ಷಲ್ಗಳ ನಿಯೋಜನೆ ಇದೆಯಾ ಅಲ್ಲಿ? ಏನ್ ಹೇಳ್ತಾರೆ ಅಲ್ಲಿರುವಂತ ಜನರು? ಆ ಪೃಥ್ವಿ, ಏನು ಈಗ ಬೆಂಗಳೂರಿನಲ್ಲಿ ಸಹ ಒಂದು ಕೊರೋನಾ ಎರಡನೇ ಅಲೆ ಶುರುವಾಗಿರೋದ್ರಿಂದ ಎಲ್ಲ ಕಡೆ ಒಂದು ಆತಂಕ ಶುರುವಾಗಿರುವಂಥದ್ದು, ಮತ್ತೆ BBMP ಮತ್ತೆ ಸರ್ಕಾರಗಳು ಕಟ್ಟುನಿಟ್ಟಿನ ಒಂದು ನಿಯಮಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಜಾರಿ ಆಗಿದೆ ಅನ್ನೋದನ್ನು ಈ ಒಂದು ದೃಶ್ಯಗಳನ್ನು ನೋಡಿದ್ರೆ ನಾವು ಕಾಣ್ಬೋದಾಗಿದೆ. ನಾವೀಗ ಏನು ಕೇರ್ ಮಾರ್ಕೆಟ್ ಬಳಿ ಇರುವಂಥ ಒಂದು ಸೊಪ್ಪು ಮತ್ತು ತರಕಾರಿ ಮಾರ್ಕೆಟ್ ಬಳಿ ಇದ್ವಿ, ಇಲ್ಲಿ ಎಷ್ಟರ ಮಟ್ಟಿಗೆ ಆ ನಿಯಮಗಳನ್ನು ಜಾರಿ ಆಗಿದ್ದಾರೆ ಮತ್ತು ಜನ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳೇ ಸಾಕ್ಷಿಯಾಗುತ್ತೆ. ಏನು ಪ್ರಮುಖವಾಗಿ ಕೊರೋನಾವನ್ನು ತಡೆಗಟ್ಟಬೇಕಾದ್ರೆ ಮಾಸ್ಕನ್ನು ಧರಿಸಬೇಕು, ಅದು ಕಂಪಲ್ಸರಿ ಆಗಿರುತ್ತೆ, ಮತ್ತು ಸಾಮಾಜಿಕ ಅಂತರವನ್ನು ಪಾಲನೆ ಮಾಡಬೇಕು, ಅದು ಸಹ ಕಡ್ಡಾಯ ಆಗಿರುತ್ತೆ. ಆದರೆ ಈ ಒಂದು ಮಾರ್ಕೆಟ್ನಲ್ಲಿ ನೋಡಿದ್ರೆ ಮಾಸ್ಕ್ ಧರಿಸೋದಿರಲಿ, ಸಾಮಾಜಿಕ ಅಂತರವೂ ಸಹ ಇಲ್ಲದೆ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಏನು ಮಾಸ್ಕ್ ಮುಖದಲ್ಲಿ ಇದ್ರೂ ಸಹ ಅದು ಬೇಕಾಬಿಟ್ಟಿಯಾಗಿ ಗಡ್ಡಕ್ಕೆ ಹಾಕೊಂಡು ವ್ಯಾಪಾರ ಮಾಡುವಂಥ ದೃಶ್ಯಗಳು ಸಹ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಮತ್ತು ಈ ಭಾಗದಲ್ಲಿ ಒಂದು ಏನು ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸಬೇಕು, ಮತ್ತು ಯಾರು ಮಾಸ್ಕ್ ಧರಿಸದೆ ಓಡಾಡ್ತಾರೆ ಅಂಥವ್ರಿಗೆ ದಂಡ ಹಾಕುವಂಥ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ. ಆದರೆ BBMP ಅವರು ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೆಲವು ಮಾರ್ಷಲ್ಗಳು ಬಂದು ಇಲ್ಲಿ ರೌಂಡನ್ನು ಮಾಡ್ಕೊಂಡು ಹೋಗ್ತಾರೆ, ವಿನಃ ಇಲ್ಲಿ ಇದನ್ನು ಕಟ್ಟುನಿಟ್ಟಾಗಿ ಇವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಮಾಸ್ಕ್ ಧರಿಸಬೇಕು ಮತ್ತು ಎಲ್ಲರೂ ಕಡ್ಡಾಯ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೇಳಿ ಅವ್ರಿಗೆ ಒತ್ತಾಯ ಮಾಡೋದಿರ್ಬೋದು. ಮತ್ತು ಫೈನ್ ಹಾಕೋದು ಸಹ ಇಲ್ಲಿ ತುಂಬ ರೇರ್ ಆಗಿ ಕಂಡು ಬರುತ್ತೆ ಅಂತ ಹೇಳಬೇಕಾಗುತ್ತೆ. ಈ ಒಂದು ಮಾರ್ಕೆಟ್ನಲ್ಲಿ ನಾವು ಬೆಳಗ್ಗೆಯಿಂದ ನೋಡಿದ್ರು ಸಹ ಇದೇ ರೀತಿಯ ಒಂದು ಸನ್ನಿವೇಶಗಳು ಪದೇ ಪದೇ ಕಂಡು ಬರ್ತಾ ಇರೋದ್ರಿಂದ ಆದಷ್ಟು BBMP ಅವರು ಒಂದು ಮುತುವರ್ಜಿಯನ್ನು ತೆಗೆದುಕೊಳ್ಬೇಕು ಮತ್ತು ಇಲ್ಲಿ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲನೆ ಮಾಡೋ ರೀತಿ ಒಂದು ನಿಯಮಗಳನ್ನು ಜಾರಿ ಮಾಡಬೇಕು ಅನ್ನೋದು ಸಾಕಷ್ಟು ಜನ ಇಲ್ಲಿ ಒಂದು ಒತ್ತಾಯ ಮಾಡ್ತಿರೋದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು, ಹಾಗೆ ಶರಣು ಹಂಪಿ.